ಹೋದಾಗ ನಿಮಗೆಲ್ಲ ಗೊತ್ತು ನಾನು ಕುಂಭಕೋಣದಲ್ಲಿ ಇದ್ದೀನಿ ಮೊದಲನೇ ಭಾಗ ಎಲ್ಲ ನೋಡಿದ್ರೆ ಏನು ಭೂತರಾಜರ ಮಹಿಮೆ ಕಶ್ಯಪ ತೀರ್ಥ ಅಂದ್ರೆ ಏನು ಅಂತ ಇವಾಗೆಲ್ಲ ನೀವು ತಿಳ್ಕೊಂಡ್ರಿ ಭೂತರಾಜರ ಮಹಿಮೆಯಲ್ಲಿ ಭೂತಕಾಟ ಮಾಟಮಂತ್ರ ಶತ್ರುಕಾಟ ಇದೆಲ್ಲನೂ ಕೂಡ ನಮಗೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತ ನೀವು ಇವಾಗ ಮೊದಲನೇ ಭಾಗದಲ್ಲಿ ತಿಳ್ಕೊಂಡ್ರಿ ಈಗ ಎರಡನೇ ಭಾಗದಲ್ಲಿ ಏನಿದೆ ನೋಡೋಣ ಬರ್ತೀರಾ गुणार्णवाय विश्वोदय स्थितिलयोन्नेति प्रदाय ज्ञान प्रदाय विभुदासुर सौख्य दुःख सत्कारणाय विततय नमो नमस्ते ईगेनु नावु कश्यप तीर्थवन्न दर्शन माडि बंदेवे आ कश्यप तीर्थदिंद प्रादुर्भव आद स्वामी ई लक्ष्मीनारायण देव इदु यारु केत्तिद विग्रह इल्ल स्वयं तानागि कश्यप ऋषिगळ प्रार्थनेगे ओळिदु बंदंतह देवरु इदु ई क्षेत्रद ಕ್ಷೇತ್ರಮೂರ್ತಿ ಅಂತ ಕೂಡ ನಾವು ಕರಿಬೋದು ಇಲ್ಲಿ ವಿಶೇಷ ಕ್ಷೇತ್ರಮೂರ್ತಿಗಳ ಸನ್ನಿಧಾನ ತುಂಬ ಇದೆ ಶಾರಂಗರಾಜ ಇದ್ದಾನೆ ಚಕ್ರರಾಜ ಇದ್ದಾನೆ ಆದಿ ವರಾಹಸ್ವಾಮಿ ಇದ್ದಾನೆ ಕಂಚಿ ವರದರಾಜ ಇದ್ದಾನೆ ಜೊತೆಯಲ್ಲಿ ಕಶ್ಯಪ ಋಷಿಗಳಿಗೆ ಒಲಿದು ಬಂದಿರತಕ್ಕಂತಹ ಈ ಲಕ್ಷ್ಮೀನಾರಾಯಣರು ಕೂಡ ಈ ಕ್ಷೇತ್ರದ ಅಭಿಮಾನಿ ದೇವತೆ ಅಂತ ನಾವು ಪ್ರಾರ್ಥನೆಯನ್ನು ಮಾಡಿ ಇಲ್ಲಿಗೆ ಲಕ್ಷ್ಮೀಯಾಲಿಂಗಿತ ವಾಮಾಂಗಂ ಅವರ ಎಡ ತೊಡೆಯ ಮೇಲೆ ಲಕ್ಷ್ಮಿಯನ್ನು ಆಲಿಂಗನ ಮಾಡಿ ಕುಳಿತುಕೊಂಡಿದ್ದಾನೆ ಎಲ್ಲರಿಗೂ ಕೋಟಿ ಮನ್ಮಥ ಲಾವಣ್ಯ ಕೋಟಿ ಮನ್ಮಥಕ್ಕಿಂತಲೂ ಕೂಡ ಅಧಿಕ ಸುಂದರನಾದ ಈ ಲಕ್ಷ್ಮೀನಾರಾಯಣ ನಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಿಸಿ ಅನುಗ್ರಹ ಮಾಡಲಿಕ್ಕಾಗಿ ಪ್ರಸನ್ನನಾಗಿ ನಗುತ್ತಾಗಿ ಇಲ್ಲಿಗೆ ಬರ್ತಕ್ಕಂಥ ಭಕ್ತರ ಕಷ್ಟಗಳನ್ನು ದೂರ ಮಾಡಲಿಕ್ಕೋಸ್ಕರವಾಗಿಯೇ ಕಶ್ಯಪ ಋಷಿಗಳ ಪ್ರಾರ್ಥನಾನುಸಾರವಾಗಿ ಇಲ್ಲಿಗೆ ವಿಜೇಂದ್ರ ತೀರ್ಥರಿಗೆ ಸದಾ ಸರ್ವಕಾಲ ಗರುಡಾರೂಢನಾಗಿ ದರ್ಶನವನ್ನು ಕೊಡ್ತಾ ಇದ್ದಾರೆ ಇಲ್ಲಿಗೆ ಇರತಕ್ಕಂಥ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ನಾವು ಹೆಚ್ಚಿನ ವಿಷಯಗಳನ್ನು ಹೇಳೋದು ಬೇಡ ಚತುಷ್ಷಷ್ಠಿ ಕಲಾವಿದ್ಯ ಪೂರ್ಣರು ಚತುರಧಿಕ ಶತ ಗ್ರಂಥರತ್ನ ಪ್ರಣೀತರು ಅಂತ ಅನೇಕ ಬಿರುದಾಂಕಿತರು 64 ಕಲೆಯಲ್ಲಿ ನಿಪುಣರು 104 ಮೇಲೆ ಹೆಚ್ಚಿನ ಮಾತ್ರ ಗ್ರಂಥಗಳನ್ನು ನಿರ್ಮಾಣ ಮಾಡಿ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ವ್ಯಾಸರಾಜರ ಹತ್ರ 9 ಸಲ ನ್ಯಾಯಸುಧಾದಿ ಗ್ರಂಥಗಳನ್ನು ಪಾಠವನ್ನು ಮಾಡಿದ್ದಾರೆ ನಂತರದಲ್ಲಿ ಸುರೇಂದ್ರ ತೀರ್ಥರ ಈಗಿನ ಮಂತ್ರಾಲಯ ಮಠದ ಸ್ವಾಮಿಗಳಾದ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜರ ಭೇಟಿಯ ನಂತರದಲ್ಲಿ ವ್ಯಾಸರಾಜರಲ್ಲಿ ಸುರೇಂದ್ರ ತೀರ್ಥರು ಕೇಳಿಕೊಂಡಂತೆ ವಿಷ್ಣು ತೀರ್ಥರಾಗಿ ಇರ್ತಕ್ಕಂತಹ ಈ ವಿಜೇಂದ್ರ ತೀರ್ಥ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ದಂಡಪಲ್ಲಟವಾಗಿ ವಿಷ್ಣು ತೀರ್ಥರಿಂದ ವಿಜೇಂದ್ರ ತೀರ್ಥ ಅಂತ ನಾಮಕರಣವನ್ನು ಮಾಡಿಕೊಂಡು ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬರ್ತಾರೆ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಈ ಕುಂಭಕೋಣ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಸಾರಂಗಪಾಣಿ ಚಕ್ರಪಾಣಿ ದೇವರನ್ನು ರಕ್ಷಣೆ ಮಾಡಿದ್ದು ಅಂತ ಹೇಳಿದರೆ ಬೇರೆ ಅರ್ಥ ಇಲ್ಲ ಬ್ರಿಟಿಷರು ಅನುಗ್ರಹದಿಂದ ಎಲ್ಲ ವಾದಿಗಳನ್ನು ದುರ್ವಾದಿಗಳನ್ನು ನಿಗ್ರಹ ಮಾಡಿದ್ದಾರೆ ಈಗಲೂ ಕೂಡ ಕುಂಭೇಶ್ವರ ದೇವಸ್ಥಾನದಲ್ಲಿ ಮಂಗಳಾಂಬಿಕೆಯ ಸನ್ನಿಧಾನದಲ್ಲಿ ನಾವು ನೋಡಬಹುದು ವಿಜೇಂದ್ರ ತೀರ್ಥರ ಧ್ಯಾನ ಪೀಠ ಅಂತ ಅವರು ಧ್ಯಾನ ಮಾಡಿದ ಜಾಗವನ್ನು ಯಾರು ತುಳಿಬಾರದು ಅಂತ ಅಲ್ಲಿಗೆ ಒಂದು ಕವಚವನ್ನು ಹಾಕಿ ಈಗಲೂ ಕೂಡ ಅದಕ್ಕೆ ನಿತ್ಯ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇಂಥ ಪವಾಡ ಪುರುಷರು ನಮ್ಮ ಮಾಧ್ಯಮ ಮತಕ್ಕೆ ಸಿಕ್ಕಿರ್ತಕ್ಕಂತಹ ಒಂದು ದೊಡ್ಡ ಒಂದು ಸೌಭಾಗ್ಯ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಇಂತಹ ಜ್ಞಾನಿಗಳು ಇದ್ದಾರೆ ನಮಗೆ ನಮ್ಮ ಒಂದು ದೊಡ್ಡ ಭಾಗ್ಯ ಅಂತ ನಾವು ಭಾವಿಸೋಣ ಆ ಗುರುಗಳ ಆರಾಧನಾ ಮಹೋತ್ಸವ ಈಗ ನಡೀತಾ ಇದೆ ಪ್ರಸ್ತುತ ಪೀಠಾಧಿಪತಿ ಪತಿಗಳಾಗಿರ್ತಕ್ಕಂತಹ ಶ್ರೀಮಂತ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ 3 ದಿನಗಳ ಕಾಲ ಇಲ್ಲಿ ಇದ್ದು ಮೂಲರಾಮದೇವರ ಪೂಜೆಯನ್ನು ಮಾಡಿ ರಾಮದೇವರ ದರ್ಶನವನ್ನು ವಿಜೇಂದ್ರರಿಗೆ ಮಾಡಿಸಿ ಎಲ್ಲ ಭಕ್ತರಿಗಳು ಕೂಡ ಪ್ರಸಾದವನ್ನು ಅನುಗ್ರಹವನ್ನು ಮಾಡಿ ವಿಜೇಂದ್ರರ ಸೇವೆಯನ್ನು ಮಾಡಲಿಕ್ಕೆ ಮಂತ್ರಾಲಯದಿಂದ ಬಂದಿದ್ದು ಇಲ್ಲಿಗೆ ವೇದ ಸದಸ್ಸು ವಿಶೇಷವಾದ ಪೂಜಾದಿಗಳು ಬ್ರಾಹ್ಮಣ ಸಂತರ್ಪಣೆ ಬ್ರಾಹ್ಮಣ ಭೋಜನ ಮತ್ತು ಅನ್ನದಾನಾದಿಗಳು ಆಟ ಪ್ರವಚನಗಳು ವಿಶೇಷವಾದ ಸಂಗೀತ ವಿದ್ವತ್ ಸಭೆಗಳು ಇವೆಲ್ಲವನ್ನು ಕೂಡ ಮಾಡಿ ಭಗವಂತನ ವಿಜೇಂದ್ರ ತೀರ್ಥರ ಸೇವೆಯನ್ನು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ ವಿಜೇಂದ್ರ ತೀರ್ಥರ ಅನುಗ್ರಹದಿಂದ ಯಾವಾಗಲೂ ವಿಜೇಂದ್ರ ತೀರ್ಥರ ಸೇವೆಯನ್ನು ಮಾಡುವ ಭಾಗ್ಯ ನಮ್ಮೆಲ್ಲರಿಗೂ ಸಿಗಲಿ ನೀವೆಲ್ಲರೂ ಒಂದು ಸಲ ವಿಜೇಂದ್ರ ತೀರ್ಥರ ದರ್ಶನಕ್ಕಾಗಿ ಕುಂಭಕೋಣಕ್ಕೆ ಆಗಮಿಸಿ
ಇಲ್ಲಿರ್ತಕ್ಕಂಥ ಕಶ್ಯಪ ತೀರ್ಥದಲ್ಲಿ ಸ್ನಾನ ಮಾಡಿ ಗಂಗಾದಿ ಸಕಲ ತೀರ್ಥದ ಸ್ನಾನವನ್ನು ಒಂದೇ ಸ್ನಾನದಲ್ಲಿ ನಾವು ಪಡೆಯಬಹುದು. ಆ ಫಲವನ್ನು ಪಡೆದು ಲಕ್ಷ್ಮೀನಾರಾಯಣನ ದರ್ಶನವನ್ನು ಮಾಡಿ ವಿಜೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಸೇವಾ ರೂಪದಲ್ಲಿ ಪಡೆದುಕೊಂಡು ಭೂತರಾಜರನ್ನು ದರ್ಶನ ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಂಡು ಇಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅಧ್ಯಯನ ಮಾಡಿರ್ತಕ್ಕಂಥ ಜಾಗ ಇದೇ ಜಾಗದಲ್ಲಿ ಭಾವದೀಪ ಅಂತ ಗ್ರಂಥವನ್ನು ರಚನೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅಲ್ಲಿಗೆ ಭಾವದೀಪ ಆಂಜನೇಯ ಅಂತ ಒಂದು ವಾಯುದೇವರನ್ನು ಕೂಡ ಪ್ರತಿಷ್ಠೆ ಮಾಡಿದ್ದಾರೆ. ಇಂಥ ಅದ್ಭುತವಾದ ಮಹಿಮೋಭೇದವಾದ ಈ ಕ್ಷೇತ್ರಕ್ಕೆ ಎಲ್ಲರೂ ಆಗಮಿಸಿ ಎಲ್ಲರೂ ವಿಜೇಂದ್ರ ತೀರ್ಥರು ರಾಯರು ಭೂತರಾಜರು ಲಕ್ಷ್ಮೀನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೇವೆ. ಶ್ರೀ ವಿಜೇಂದ್ರ ತೀರ್ಥ ಗುರು ಸಾರ್ವಭೌಮವೃದ ಗೋವಿಂದ ಗೋವಿಂದ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ರಾಘವೇಂದ್ರ ಅನ್ನುವ ಹೆಸರನ್ನು ಹೇಳಿದರೆ ಸಕಲ ಪಾಪಗಳು ಪರಿಹಾರ ಅಂತ ಅನೇಕ ದಾಸರು ಮಹಾನುಭಾವರಲ್ಲಿ ಹೇಳಿದ್ದಾರೆ. ನಾವೆಲ್ಲರೂ ರಾಘವೇಂದ್ರ ಅನ್ನುವ ಒಂದು ಹೆಸರನ್ನು ಹೇಳಿ ನಮ್ಮೆಲ್ಲ ಪಾಪವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಮೂಲ ಸ್ಥಾನ ಇದೆ, ಕಾರಣವಾದ ಸ್ಥಾನ. ಈ ಜಾಗದಲ್ಲೇ ರಾಘವೇಂದ್ರ ಸ್ವಾಮಿಗಳನ್ನು ಗುರುತಿಸಿದ ಜಾಗ ಇದೆ. ಇವರೇ ಮುಂದಿನ ಪೀಠಾಧಿಪತಿಗಳಾಗಿ ಈ ಮಠಕ್ಕೆ ಬರಬೇಕು ಅಂತ ವಿಜೇಂದ್ರ ಸ್ವಾಮಿಗಳು ತಮ್ಮ ಪ್ರಿಯ ಶಿಷ್ಯರಾದ ಸುಧೀಂದ್ರ ತೀರ್ಥರಿಗೆ ಗುರುತಿಸಿಕೊಟ್ಟು ಈ ಜಾಗದಲ್ಲೇ ಅವರ ಆ ವ್ಯಕ್ತಿಯನ್ನು ಗುರುತಿಸಿಕೊಡ್ತಾರೆ. ವೆಂಕಟನಾಥಾಚಾರ್ಯರನ್ನು ಗುರುತಿಸಿಕೊಟ್ಟು ಇವರೇ ಮುಂದಿನ ನಿಮಗೆ ಶಿಷ್ಯರು ವರಕುಮಾರಕರು ಅಂತ ಹೇಳಿ ಹೋಗ್ತಾರೆ ಅಂತ ಜಾಗ ಇದು. ಇದೇ ಜಾಗದಲ್ಲೇ ರಾಘವೇಂದ್ರ ಸ್ವಾಮಿಗಳು ತಮ್ಮ ಅಧ್ಯಯನವನ್ನು ವಿಜೇಂದ್ರ ತೀರ್ಥರಲ್ಲಿಯೂ ಕೂಡ ಸುಧೀಂದ್ರ ತೀರ್ಥರಲ್ಲಿಯೂ ಕೂಡ ಮಾಡಿದ ಜಾಗ ಇದು. ವಿಶೇಷವಾಗಿ ಈ ಜಾಗದಲ್ಲಿ ರಾಯರು ಓಡಾಡಿದ್ದಾರೆ, ಅನೇಕ ಗ್ರಂಥಗಳನ್ನು ಪೂರ್ವಾಶ್ರಮದಲ್ಲಿಯೇ ಇಲ್ಲಿ ಮಾಡಿದ್ದಾರೆ. ಇಂತಹ ಮಹಿಮೋಪೇತವಾದ ಜಾಗ ಈ ಮಠ. ಹಳೇ ಕಾಲದಲ್ಲಿ ಹೇಗಿತ್ತು ಅಂದರೆ ಈ ಕಂಬಗಳಲ್ಲಿ ಮಾತ್ರ ಇತ್ತು. ಈ ಕಂಬಗಳ ಕೆಳಗಡೆ ಪಾದುಕೆಯನ್ನು ಮಾತ್ರ ಇಟ್ಟಿದ್ದರು. ನಂತರ ನಮ್ಮ ಶ್ರೀ ಮಠದಲ್ಲಿ ಬಂದಿರತಕ್ಕಂಥ ಪೀಠಾಧಿಪತಿಗಳು ಸ್ವೇತೀಂದ್ರ ತೀರ್ಥ ಶ್ರೀಪಾದಗಳವರು ಎಲ್ಲ ಭಕ್ತರು ವಿಜೇಂದ್ರರ ದರ್ಶನವನ್ನು ಆರಾಧನಾ ಸಮಯದಲ್ಲಿ ಮಾಡಬೇಕು, ಅಭಿಷೇಕಾದಿಗಳನ್ನು ನೋಡಬೇಕು ಅಂತ ಈಗಿನ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಮುಂಚೆ ಇದೆಲ್ಲ ಕ್ಲೋಸ್ಡ್ ಬಿಲ್ಡಿಂಗ್ ಆಗಿ ವಿಜೇಂದ್ರ ಸ್ವಾಮಿಗಳ ವೃಂದಾವನ ಮಾತ್ರ ಓಪನ್ ಟು ಸ್ಕೈ ಇತ್ತು. ಅದೆಲ್ಲ ತೆಗೆಸಿ ಇದು ದಿವ್ಯವಾದ ಭವ್ಯವಾದ ಭವನವನ್ನು ನಿರ್ಮಾಣ ಮಾಡಿ ಎಲ್ಲ ಭಕ್ತರು ಎಲ್ಲಿದ್ದರೂ ಕೂಡ ವಿಜೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಬಹುದು ಎಂಬ ದೃಷ್ಟಿಯಿಂದ ಈ ಒಂದು ಹೊಸ ಕಟ್ಟಡವನ್ನು ಸ್ವೇತೀಂದ್ರ ತೀರ್ಥ ಶ್ರೀಪಾದಗಳವರು ಮಾಡಿದ್ದಾರೆ. ಅವರ ನಂತರ ಬಂದಿರತಕ್ಕಂತಹ ಅವರ ಪ್ರಿಯ ಶಿಷ್ಯರಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಗಳವರ ಕಾಲದಲ್ಲಿ ಇನ್ನೂ ಹೆಚ್ಚಿನ ಈ ಮಠದಲ್ಲಿ ಹೆಚ್ಚಿನ ಕಟ್ಟಡಗಳು ಭಕ್ತರ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ಸುಜೇಂದ್ರ ತೀರ್ಥ ಸ್ವಾಮಿಗಳ ಕಾಲದಲ್ಲಿ ಈ ರಾಯರು ಈ ಪ್ರತಿಮೆ ಮಾತ್ರ ಇದ್ದರೆ ಸಾಲೋದಿಲ್ಲ, ಎಲ್ಲ ಭಕ್ತರು ರಾಯರ ಬೃಂದಾವನ ದರ್ಶನವನ್ನು ಮಾಡಬೇಕು ಅಂತ ರಾಯರ ಮಿಚ್ಚಿಕಾ ಬೃಂದಾವನವನ್ನು ಕೂಡ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಆ ಬೃಂದಾವನವನ್ನು ದರ್ಶನ ಮಾಡೋಣ. ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಬೃಂದಾವನ ರೂಪದಲ್ಲಿ ಎಲ್ಲರೂ ಪಡೆಯಬೇಕು ಅಂತ ಈಗಿನ ಪ್ರಸ್ತುತ ಪೀಠಾಧಿಪತಿಗಳ ಪೂರ್ವಾಶ್ರಮದ ಸ್ವಾತಂತ್ರ್ಯರಾಗಿರ್ತಕ್ಕಂತಹ ರಮೇಷ್ಠಿ ಗುರುಗಳಾದ ನಮ್ಮ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು ನವ ಮಂತ್ರಾಲಯ ಶಿಲ್ಪಿ ಅಂತ ಮಂತ್ರಾಲಯವನ್ನು ಹೇಗೆ ಪುನರ್ ನಿರ್ಮಾಣ ಮಾಡಿದರು ಅಂತಹ ಸ್ವಾಮಿಗಳು ಅವರ ಅಮೃತ ಹಸ್ತಗಳಿಂದ ಈ ಮೃತ್ಸಿಕಾ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿಗೆ ರಾಯರ ದರ್ಶನವನ್ನು ಮಾಡಿದರೆ ಸಾಕು, ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡಿರ್ತಕ್ಕಂಥ ಫಲ ಸಿಗುತ್ತೆ. ಯಾಕೆ ಅಂತ ಹೇಳಿದರೆ ರಾಯರು ಅಧ್ಯಯನ ಮಾಡಿದ ಜಾಗ ಸದಾ ಸರ್ವಕಾಲ, ಇವಾಗೂ ಕೂಡ ಇಲ್ಲಿಗೆ ಎಲ್ಲ ಕಡೆಯೂ ರಾಯರ ಸನ್ನಿಹಿತರಾಗಿ ಇದ್ದಾರೆ. ಇಲ್ಲಿ ವಿಶೇಷವಾಗಿ ರಾಯರ ಸನ್ನಿಹಿತರಾಗಿ ವಿಜೇಂದ್ರರ ಸೇವೆಯನ್ನು ಪ್ರತಿನಿತ್ಯವೂ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರು ರಾಯರನ್ನು ವಿಜೇಂದ್ರರನ್ನು ಕೂಡ ಇಲ್ಲಿ ಕಂಡಿದ್ದಾರೆ, ಅವರಿಗೆ ಅನುಭವಗಳನ್ನಾಗಿದೆ. ರಾಘವೇಂದ್ರ ಸ್ವಾಮಿಗಳು ಪ್ರತ್ಯಕ್ಷವಾಗಿ ಇರ್ತಕ್ಕಂತಹ ಒಂದು ಮೃತ್ಸಿಕಾ ಬೃಂದಾವನ, ಎಲ್ಲರೂ ಈ ಕ್ಷೇತ್ರಕ್ಕೆ ಆಗಮಿಸಿ ಈ ವೃಂದಾವನವನ್ನು ಕೂಡ ದರ್ಶನವನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಇವಾಗ ಎಲ್ಲರೂ ಕೇಳಿದ್ರಲ್ವಾ, ನರಸಿಂಹಾಚಾರ್ಯ
ಕುಂಭಕೋಣಂ ಮಠದ ಮ್ಯಾನೇಜರು ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟರು ಅಂತ ನೀವು ನಿಮಗೆ ಆಸೆ ಆಗ್ತಾ ಇದೆ ಅಲ್ವಾ ಕುಂಭಕೋಣಕ್ಕೆ ಬರಬೇಕು ಅಂತ. ನಾನು ಬೇರೆ ನಿಮ್ಮನ್ನು ಎಲ್ಲರನ್ನು ಕರ್ಕೊಂಡು ಬಂದಿದ್ದೀನಿ ಅಲ್ವಾ, ಮತ್ತೆ ಇನ್ನೊಂದ್ಸತಿ ಎಲ್ಲರೂ ನೋಡಬೇಕು ಅಂತಂದರೆ ಇಲ್ಲಿಗೆ ಬಂದು ಭೂತರಾಜರ ಮಹಿಮೆ ನೋಡಿ, ನಮ್ಮ ರಾಯರದು, ನಮ್ಮ ವಿಜಯೇಂದ್ರ ತೀರ್ಥರದು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಅವರು ಎಷ್ಟು ಚೆನ್ನಾಗಿ ನಿಮಗೆ ವಿವರಣೆ ಕೊಟ್ಟರಲ್ವಾ. ನಿಮ್ಮ ಪರವಾಗಿ ನಮ್ಮ ಪರವಾಗಿ ನರಸಿಂಹಾಚಾರ್ಯಗೆ ಭಕ್ತಿಪೂರ್ವಕ ನಮಸ್ಕಾರ ಹೇಳ್ತಾ ಒಂದು ನೀವು ಕೂಡ ಕೈ ಜೋಡಿಸಿ, ನಾನು ಜೋಡಿಸ್ತೀನಿ, ಅವ್ರಿಗೆ ಯಥಾಶಕ್ತಿ ದಕ್ಷಿಣೆ ಕೊಟ್ಟು ಅವರ ಆಶೀರ್ವಾದ ಪಡೆಯೋಣ. ನಮಗೆ ನೀವು ಕೊಡತಕ್ಕಂತಹ ದಕ್ಷಿಣೆ ಇಷ್ಟೇ. ಕುಂಭಕೋಣ ಕ್ಷೇತ್ರಕ್ಕೆ ಬನ್ನಿ, ವಿಜೇಂದ್ರರ ಸೇವೆ ಮಾಡಿ, ರಾಯರ ಸೇವೆ ಮಾಡಿ, ಅವರ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ. ಅದೊಂದೇ ನಮಗೆ ನೀವು ಕೊಡ್ತಕ್ಕಂಥ ದಕ್ಷಿಣೆ, ಬೇರೆ ದಕ್ಷಿಣೆಗಳೆಲ್ಲ ನಮಗೆ ಬೇಡ. ನೀವೆಲ್ಲರೂ ಇಲ್ಲಿ ಬನ್ನಿ, ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಂತ್ರಾಲಯ ಮಠಾಧೀಶರು ಮಾಡಿ ಇಟ್ಟಿದ್ದಾರೆ. ಎಲ್ಲರಿಗೆ ರೂಮಿನ ವ್ಯವಸ್ಥೆ ಇದೆ, ತಿಂಡಿ ಊಟದ ವ್ಯವಸ್ಥೆ ಇದೆ, ಕಾಫಿ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಇಲ್ಲಿ ಇಷ್ಟೇ ಮಾತ್ರ ಇಲ್ಲ, ವಿಜೇಂದ್ರರ ದರ್ಶನವನ್ನು ಪಡಿಬೋದು. ಸುತ್ತಮುತ್ತು ಸುಮಾರು ಒಂದು 200-300 ದೇವಸ್ಥಾನಗಳು ಇದೆ, ಅದನ್ನೆಲ್ಲವೂ ಕೂಡ ನೀವು ದರ್ಶನ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಇದೆ. ಎಲ್ಲರೂ ಬಂದಿದ್ದು ಶುಚಿ ರುಚಿಯಾಗಿ ವಿಜೇಂದ್ರ ತೀರ್ಥರ ಸೇವೆಯನ್ನು ಮಾಡಿ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಿ ನಿಮ್ಮ ಕಷ್ಟ ಕಾಲ್ಪಣ್ಯಗಳಿಂದ ದೂರರಾಗಬೇಕು. ಎಲ್ಲ ಕ್ಷೇತ್ರಗಳ ಮೂರ್ತಿಗಳನ್ನು ದರ್ಶನ ಮಾಡಬೇಕು. ನವಗ್ರಹ ಕ್ಷೇತ್ರ ಇದೆ, ಅದನ್ನು ಕೂಡ ದರ್ಶನ ಮಾಡಬೇಕು ಅನ್ನೋದು ಮಾತ್ರ ನಿಮ್ಮೆಲ್ಲರಿಗೂ ನಮ್ಮ ಪ್ರಾರ್ಥನೆ. ಇದೇ ನೀವು ನಮಗೆ ಕೊಡ್ತಕ್ಕಂಥ ದಕ್ಷಿಣ. ಕೇಳಿಸ್ಕೊಂಡಲ್ಲ, ದೊಡ್ಡವರು ಎಂತ ದೊಡ್ಡ ಮಾತು ಹೇಳ್ತಾರೆ ಅಂತ. ಆದ್ರೆ ನಿಮಗ್ ಗೊತ್ತಿದೆ ಅಲ್ವಾ, ನಾವು ಬ್ರಾಹ್ಮಣರಿಗೆ ಯಾಕೆ ದಕ್ಷಿಣೆ ಕೊಡ್ತೀವಿ ಗೊತ್ತಾ, ಏನು ಅವ್ರಿಗೇನ್ ಕಡಿಮೆ ಇದೆ ಅಂತನಾ? ಖಂಡಿತ ಅಲ್ಲ, ಅವರು ಒಂದು ಜ್ಞಾನ ಸಿದ್ಧಿನ ಪಡೆದಿರ್ತಾರೆ, ಜಪ ತಪ ಎಲ್ಲ ಮಾಡಿ ಮಾಡಿ ಅವ್ರಿಗೆ ಅವ್ರ ಆಶೀರ್ವಾದ ಅವರು ಹಾಗೆಲ್ಲ ಕೈ ಕೊಡಲ್ಲ ಗೊತ್ತಾಯ್ತಾ. ನಾವು ಆಶೀರ್ವಾದ ಮಾಡಿ ಆಚಾರ ಅಂದ್ರೆ ಅವ್ರು ಅನುಗ್ರಹ ಮಾಡ್ತಾರೆ, ಆವಾಗ ಅವರಿಂದ ನಾವು ಆಶೀರ್ವಾದ ಪಡಿಬಹುದು. ಅವ್ರಿಗೆ ನಾವು ಕೊಡೋಷ್ಟು ದೊಡ್ಡವರಲ್ಲ, ನಮ್ಮ ಅಳಿಲ್ ಸೇವಾ ಅಂತ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಆಚಾರಕ್ಕೆ ಕೊಡೋಣ.